ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ದುಡ್ಡು ಸ್ಥಾವರವಲ್ಲ, ಅದು ಜಂಗಮ. ಮನಿ ಈಸ್ ನಾಟ್ ಸ್ಟೇಷನರಿ, ಇಟ್ ಈಸ್ ಮೊಬೈಲ್. ಅಂದರೆ ದುಡ್ಡು ಹರಿದಾಡುವಂಥ ಸ್ವಭಾವ ಇರುವಂಥದ್ದು. ಮೊದಲಿನ ಕಾಲದಲ್ಲಿ ಆಲೋಚನೆ ಮಾಡಿ, ಮುಂಚೆ ಜೋಳ ಬೆಳೆಯೋನು ಅಕ್ಕಿಗೋಸ್ಕರ ಇನ್ನೊಬ್ಬ ರೈತನ ಬಳಿ ಹೋಗ್ತಾ ಇದ್ದ. ತನ್ನ ಜೋಳವನ್ನು ಅವನಿಗೆ ಕೊಟ್ಟು ಅವನ ಬಳಿ ಇರುವಂಥ ಅಕ್ಕಿಯನ್ನು ಪಡೀತಿದ್ದ. ರಾಗಿ ಬೆಳೆಯೋನು ರಾಗಿಯನ್ನು ತೆಗೆದುಕೊಂಡು ಹೋಗಿ ಇನ್ನೊಬ್ಬನಿಗೆ ಕೊಡ್ತಿದ್ದ. ತನಗೆ ಬೇಕಾದ ಅಗತ್ಯ ಸಂಬಾರ ಪದಾರ್ಥಗಳನ್ನ ಅವನಿಂದ ಪಡೀತಿದ್ದ. ಆವಾಗ ದುಡ್ಡಿನ ವಿಲೇವಾರಿ ಇರಲಿಲ್ಲ, ಯಾಕೆಂದರೆ ದುಡ್ಡನ್ನೇ ಕಂಡುಹಿಡಿದಿರಲಿಲ್ಲ. ಕಾಲಾಂತರದ ಏನಾಯಿತು ಅಂದರೆ, ರಾಗಿ ಕೊಟ್ಟವನು ಎಣ್ಣೆಯನ್ನು ಎಷ್ಟು ಪಡಿಬೇಕು ಅನ್ನುವಂಥ ಲೆಕ್ಕಾಚಾರ ಶುರುವಾಯಿತು. ಎಣ್ಣೆ ದರ ಜಾಸ್ತಿ, ರಾಗಿಯ ದರ ಕಡಿಮೆ, ಆದ್ದರಿಂದ ನಾನು ಎಣ್ಣೆಯನ್ನು ಕಡಿಮೆ ಕೊಡ್ತೀನಿ, ನೀನು ರಾಗಿಯನ್ನು ಜಾಸ್ತಿ ಕೊಡು ಅನ್ನುವಂಥ ಜಟಾಪಟಿ ಶುರುವಾದಾಗ ಮಾರ್ಕೆಟಲ್ಲಿ ಬಂದದ್ದು ದುಡ್ಡು. ದುಡ್ಡು ನಮ್ಮ ವ್ಯವಹಾರಿಕ ಜೀವನದ ಸಾಧನವಾಗಿ ಮಾರ್ಪಟ್ಟಿದ್ದು ಹೀಗೆ. ದುಡ್ಡಿನ ಸ್ವಭಾವ ಹೀಗೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಿದಾಡುವಂಥದ್ದು. ಅದು ಚೈತನ್ಯದ ವಸ್ತು. ದುಡ್ಡು ಹರಿದಾಡುವುದು ಅದರ ಸ್ವಭಾವ. ಆದರೆ ನಾವೆಲ್ಲ ಏನು ಅನ್ಕೋತೀವಿ ಅಂದರೆ, ದುಡ್ಡನ್ನು ಕೂಡಿಡಬೇಕು ಅಂತ ಆಲೋಚನೆ ಮಾಡ್ತೀವಿ. ದುಡ್ಡನ್ನು ಕೂಡಿಡುವುದು ಅಂದರೆ ಅದನ್ನು ಬಂಧಿಸುವುದು ಅಂತ ಅರ್ಥ ಅಲ್ಲ. ದುಡ್ಡನ್ನು ಕೂಡಿಡುವುದು ಅಂದರೆ ದುಡ್ಡನ್ನು ವೃದ್ಧಿ ಮಾಡುವುದು ಅಂತ ಅರ್ಥ. ದುಡ್ಡನ್ನು ವೃದ್ಧಿ ಮಾಡುವುದು ಅಂದರೆ ಆ ದುಡ್ಡನ್ನು ಚಲನಶೀಲನ್ನಾಗಿಸಿ, ಚೈತನ್ಯಮಯವನ್ನಾಗಿಸಿ, ಬೇರೆ ಬೇರೆ ಸ್ವರೂಪದಲ್ಲಿ ಅದನ್ನು ತೊಡಗಿಸಿ, ಅದನ್ನು ಇನ್ನಷ್ಟು ವೃದ್ಧಿಗೊಳಿಸಿ ಜಾಸ್ತಿ ಮಾಡುವಂಥದ್ದು ಶ್ರೀಮಂತಿಕೆ. ಇದು ಬಹಳ ಸರಳವಾದಂಥದ್ದು. ನಾವೆಲ್ಲ ದುಡ್ಡನ್ನು ಕೂಡಿಡಬೇಕು, ದುಡ್ಡನ್ನು ಕೂಡಿಡಬೇಕು ಅಂತೀವಿ. ಮಕ್ಕಳು ಕಾಯಿನ್ಸನ್ನು ಹಾಕ್ತಾರೆ ಪಿಗ್ಗಿ ಬಾಕ್ಸಲ್ಲಿ, ಒಂದು ವರ್ಷ ಆದ ತಕ್ಷಣ ತೆಗೆದು ಬಿಡ್ತಾರೆ, ಅದನ್ನು ದುಡ್ಡಿನ ಸ್ವರೂಪವನ್ನು ಬದಲಿ ಮಾಡಿ ಮತ್ತೆ ಅದನ್ನು ಕೊಂಡ್ಕೋತಾರೆ. ಅಂದರೆ ಅವರ ಬಳಿ ಇದ್ದಂಥ ಒಂದು ವರ್ಷದ ದುಡ್ಡು ಪಿಗ್ಗಿ ಬಾಕ್ಸಿಂದ ಬೇರೆ ಸ್ವರೂಪವನ್ನು ಪಡೆಯಿತು. ಅಂದರೆ ದುಡ್ಡು ಸ್ಥಾವರದಿಂದ ಚೈತನ್ಯಶೀಲಗೊಂಡಿತು, ಜಂಗಮ ಸ್ಥಿತಿಗೆ ಬಂತು. ದುಡ್ಡಿನ ಗುಣಧರ್ಮವನ್ನು ನಾವು ಯಾವತ್ತು ಅರ್ಥ ಮಾಡಿಕೊಂಡಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಹಾಗೆ ನಿಮ್ಮ ಜೀವನದಲ್ಲಿ ದುಡ್ಡನ್ನು ಸ್ಥಾವರವನ್ನಾಗಿಸಲಾರದೆ ಜಂಗಮವನ್ನಾಗಿಸಿ, ಚಲನಶೀಲವನ್ನಾಗಿಸಿ, ಶ್ರೀಮಂತರಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.